ಇವತ್ತು ನಾನು ನಿಮ್ಗೆ ಮನೆ ಬಾಗಿಲಿಗೆ ಬಂದಿರೋದ ಉದ್ದೇಶ, ನೀವು ಯಾರು ಬಂದು ನಮ್ಮ ಮನೆ ಬಾಗಿಲಿಗೆ ತಿರುಗಬಾರದು. ನಮ್ಗೆ ಅನೇಕ ಕೆಲಸಗಳ ಜವಾಬ್ದಾರಿ ಅಂತ ಕೆಲಸಗಳು ಕಾನೂನು ಚೌಕಟ್ಟಿನಲ್ಲಿ ಸರ್ಕಾರ ಅಂದಮೇಲೆ ಅನೇಕ ಮಾರ್ಗದರ್ಶನವನ್ನ ಕೊಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಇರ್ತದೆ. ಸೊ ನಿಮ್ಮೆಲ್ಲರ ಒತ್ತಡದಿಂದ ಕೆಲವು ತೀರ್ಮಾನಗಳು ನಮ್ಗೆ ಬಹಳ ಲೇಟ್ ಆಗ್ತಾ ಇದೆ. ಆ ದೃಷ್ಟಿಯಿಂದ ಇವತ್ತು ಜನರನ್ನ ಪ್ರೋತ್ಸಾಹಿಸಲು ಅವರ ಹಿಂದೆ ನಾವೇ ಹೋಗ್ಬೇಕು ಅಂತೇಳಿ ಜನರನ್ನ ಪ್ರೇರೇಪಿಸಲು ಅವರ ಮುಂದೆ ನಾವು ನಡಿಬೇಕು ಅನ್ನೋ ದೃಷ್ಟಿಯಿಂದ ಜನರನ್ನ ಅಭಿವೃದ್ಧಿಗೆ ಮಾಡೋಕ್ಕೋಸ್ಕರ ಇವತ್ತು ಇಂತಹ ಕಾರ್ಯಕ್ರಮಗಳನ್ನ ನಾವು ರೂಪಿಸಿದ್ದೇವೆ. ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತದೆ. ಇಲ್ಲಿರಂತ ಏನು ನೀವೆಲ್ಲ ಬಂದು ಕೇಳ್ಕೊಂಡಿದ್ದೀರಿ, ಎಲ್ಲ ನಿಮ್ಮ ಸಮಸ್ಯೆ ನಾನು ಒಂದೇ ದಿನದಲ್ಲಿ ಬಗೆಹರಿಸ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸರ್ಕಾರದ ವತಿಯಿಂದ ನೀವೆಲ್ಲ ಏನ್ ಅರ್ಜಿಗಳನ್ನ ಕೊಟ್ಟಿರ್ತೀರಿ, ಸರ್ಕಾರ ಕಚೇರಿಗಳಿಗೆ ಏನ್ ಭೇಟಿ ಮಾಡಿರ್ತೀರಿ, ಅಲ್ಲಿ ಬಹುತೇಕ ಹೆಚ್ಚು ಮಂದಿ ತಿರಸ್ಕಾರ ಆಗಿದ್ದವರೇ ಇವತ್ತು ನಮ್ಮನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನನಗೆ ಅರಿವಿದೆ. ಈಗಾಗಲೇ ಎಲ್ಲ ಮಲ್ಲೇಶ್ವರ ಇರ್ಬೋದು, ಬ್ಯಾಟ್ರಾಯನ್ಪುರ ಇರ್ಬೋದು, ಯಲಂಕ ಇರ್ಬೋದು, ನಮ್ಮ ಬೇರೆ ಗಾಂಧಿನಗರ, ಚಾಮರಾಜಪೇಟೆ, ಹೀಗೆ ಬೆಂಗಳೂರು ಸೌತ್ ಎಲ್ಲಾ ಕಡೆ ಈಗಾಗಲೇ ನಾನು ಪ್ರವಾಸ ಮಾಡಿ ನಾನು ಬಂದಿದ್ದೇನೆ. ಎಲ್ಲಾ ಕಡೆ ದಿನ 3,000, 5,000, 10,000ವರೆಗೂ ಕೂಡ ನಮ್ಮ ಜನ ಬಂದು ಅವರ ಅರ್ಜಿಗಳನ್ನು ಕೊಟ್ಟು ಅವರ ಸಮಸ್ಯೆಗಳನ್ನ ಏನು ವಿಚಾರ ಅಂತ ಹೇಳಿ ತಿಳಿಸಿದ್ದಾರೆ. ನಿಮ್ಗೆ ನಾನು ಮೊದಲು ಒಂದು ಮನವಿ ಏನಪ್ಪ ಅಂದ್ರೆ, ನಾನು ನಿಮ್ನ ಭೇಟಿ ಮಾಡ್ತೀನೋ ಬಿಡ್ತೀನೋ ಅದು ಬೇರೆ ವಿಚಾರ. ನೀವೆಲ್ಲ ಹೋಗಿ ನಿಮ್ಮ ಅರ್ಜಿಗಳನ್ನ ಮೊದಲು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಸಿ ಅಲ್ಲಿ ಎಂಡಾರ್ಸ್ಮೆಂಟ್ ತೆಗೆದುಕೊಂಡ್ರೆ ಅದು ನನ್ನ ಭೇಟಿ ಮಾಡಿದಷ್ಟೇ ಬಹಳ ಪ್ರಮುಖವಾದಂತ ಅಂಶ. ನಾನು ಭೇಟಿ ಮಾಡದೆ ಹೋದ್ರು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಎಲ್ಲ ದಾಖಲೆಗಳು ಕೂಡ ನಮ್ಮ ಸರ್ಕಾರದ ಜವಾಬ್ದಾರಿಯಲ್ಲಿ ನಿಮ್ಮ ಅರ್ಜಿ, ನಿಮ್ಮ ನೋವು, ನಿಮ್ಮ ದುಃಖ, ನಿಮ್ಮ ದುಮಾನ ಎಲ್ಲ ಕೂಡ ಸರ್ಕಾರದ ಅಡಿಯಲ್ಲಿ ಇವತ್ತು ಇರ್ತದೆ. ಇವತ್ತು ನಾನು ನಿಮ್ಗೆ ಮನೆ ಬಾಗಿಲಿಗೆ ಬಂದಿರೋದ ಉದ್ದೇಶ, ನೀವು ಯಾರು ಬಂದು ನಮ್ಮ ಮನೆ ಬಾಗಿಲಿಗೆ ತಿರುಗಬಾರದು. ನಮ್ಗೆ ಅನೇಕ ಕೆಲಸಗಳ ಜವಾಬ್ದಾರಿ ಅಂತ ಕೆಲಸಗಳು ಕಾನೂನು ಚೌಕಟ್ಟಿನಲ್ಲಿ ಸರ್ಕಾರ ಅಂದಮೇಲೆ ಅನೇಕ ಮಾರ್ಗದರ್ಶನವನ್ನ ಕೊಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಇರ್ತದೆ. ಸೊ ನಿಮ್ಮೆಲ್ಲರ ಒತ್ತಡದಿಂದ ಕೆಲವು ತೀರ್ಮಾನಗಳು ನಮ್ಗೆ ಬಹಳ ಲೇಟ್ ಆಗ್ತಾ ಇದೆ. ಆ ದೃಷ್ಟಿಯಿಂದ ಇವತ್ತು ಜನರನ್ನ ಪ್ರೋತ್ಸಾಹಿಸಲು ಅವರ ಹಿಂದೆ ನಾವೇ ಹೋಗ್ಬೇಕು ಅಂತೇಳಿ ಜನರನ್ನ ಪ್ರೇರೇಪಿಸಲು ಅವರ ಮುಂದೆ ನಾವು ನಡಿಬೇಕು ಅನ್ನೋ ದೃಷ್ಟಿಯಿಂದ ಜನರನ್ನ ಅಭಿವೃದ್ಧಿಗೆ ಮಾಡೋಕ್ಕೋಸ್ಕರ ಇವತ್ತು ಇಂತಹ ಕಾರ್ಯಕ್ರಮಗಳನ್ನ ನಾವು ರೂಪಿಸಿದ್ದೇವೆ. ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತದೆ. ಇಲ್ಲಿರಂತ ಏನು ನೀವೆಲ್ಲ ಬಂದು ಕೇಳ್ಕೊಂಡಿದ್ದೀರಿ, ಎಲ್ಲ ನಿಮ್ಮ ಸಮಸ್ಯೆ ನಾನು ಒಂದೇ ದಿನದಲ್ಲಿ ಬಗೆಹರಿಸ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸರ್ಕಾರದ ವತಿಯಿಂದ ನೀವೆಲ್ಲ ಏನ್ ಅರ್ಜಿಗಳನ್ನ ಕೊಟ್ಟಿರ್ತೀರಿ, ಸರ್ಕಾರ ಕಚೇರಿಗಳಿಗೆ ಏನ್ ಭೇಟಿ ಮಾಡಿರ್ತೀರಿ, ಅಲ್ಲಿ ಬಹುತೇಕ ಹೆಚ್ಚು ಮಂದಿ ತಿರಸ್ಕಾರ ಆಗಿದ್ದವರೇ ಇವತ್ತು ನಮ್ಮನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನನಗೆ ಅರಿವಿದೆ. ಈಗಾಗಲೇ ಎಲ್ಲ ಮಲ್ಲೇಶ್ವರ ಇರ್ಬೋದು, ಬ್ಯಾಟ್ರಾಯನ್ಪುರ ಇರ್ಬೋದು, ಯಲಂಕ ಇರ್ಬೋದು, ನಮ್ಮ ಬೇರೆ ಗಾಂಧಿನಗರ, ಚಾಮರಾಜಪೇಟೆ, ಹೀಗೆ ಬೆಂಗಳೂರು ಸೌತ್ ಎಲ್ಲ ಕಡೆ ಈಗಾಗಲೇ ನಾನು ಪ್ರವಾಸ ಮಾಡಿ ನಾನು ಬಂದಿದ್ದೇನೆ. ಎಲ್ಲ ಕಡೆ ದಿನ 3,000, 5,000, 10,000ವರೆಗೂ ಕೂಡ ನಮ್ಮ ಜನ ಬಂದು ಅವರ ಅರ್ಜಿಗಳನ್ನು ಕೊಟ್ಟು ಅವರ ಸಮಸ್ಯೆಗಳನ್ನ ಏನು ವಿಚಾರ ಅಂತ ಹೇಳಿ ತಿಳಿಸಿದ್ದಾರೆ. ನಿಮ್ಗೆ ನಾನು ಮೊದಲು ಒಂದು ಮನವಿ ಏನಪ್ಪ ಅಂದ್ರೆ, ನಾನು ನಿಮ್ನ ಭೇಟಿ ಮಾಡ್ತೀನೋ ಬಿಡ್ತೀನೋ ಅದು ಬೇರೆ ವಿಚಾರ.
ನೀವೆಲ್ಲ ಹೋಗಿ ನಿಮ್ಮ ಅರ್ಜಿಗಳನ್ನ ಮೊದಲು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ನಿಮ್ಮ ರಿಜಿಸ್ಟ್ರೇಷನ್ ಮಾಡಿಸಿ ಅಲ್ಲಿ ಎಂಡಾರ್ಸ್ಮೆಂಟ್ ತೆಗೆದುಕೊಂಡ್ರೆ ಅದು ನನ್ನ ಭೇಟಿ ಮಾಡಿದಷ್ಟೇ ಬಹಳ ಪ್ರಮುಖವಾದಂತ ಅಂಶ. ನಾನು ಭೇಟಿ ಮಾಡದೆ ಹೋದ್ರೂ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ರೆ ಎಲ್ಲ ದಾಖಲೆಗಳು ಕೂಡ ನಮ್ಮ ಸರ್ಕಾರದ ಜವಾಬ್ದಾರಿಯಲ್ಲಿ ನಿಮ್ಮ ಅರ್ಜಿ, ನಿಮ್ಮ ನೋವು, ನಿಮ್ಮ ದುಃಖ, ನಿಮ್ಮ ದುಮಾನ ಎಲ್ಲ ಕೂಡ ಸರ್ಕಾರದ ಅಡಿಯಲ್ಲಿ ಇವತ್ತು ಇರ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.